ಕಾಂಗ್ರೆಸ್ ಸಮಿತಿ 2023 ಕ್ಕೆ ನಡೆಯಲಿರುವ ಸಾರ್ವತ್ರಿಕ ಚುನಾವಣೆ ಸೇವಾದಳದ 7 ಜನ ಆಕಾಂಕ್ಷಿಗಳು ಇಂದು ಸೇವಾದಳದ ರಾಜ್ಯಾಧ್ಯಕ್ಷರಾದ ಎಂ ರಾಮಚಂದ್ರ ನೇತೃತ್ವದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಬಿಕೆ ಹರಿಪ್ರಸಾದ್ ರಾಮಲಿಂಗಾರೆಡ್ಡಿ ಮತ್ತು ಶಾಸಕರಾದ ದಿನೇಶ್ ಗುಂಡೂರಾವ್ ಅನೇಕ ಕಾಂಗ್ರೆಸ್ ಶಾಸಕರನ್ನು ಭೇಟಿ ಮಾಡಿ ಸೇವಾದಳದ 7 ಅಭ್ಯರ್ಥಿಗಳಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ನೀಡುವಂತೆ ಮನವಿ ಪತ್ರ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಸೇವಾದಳದ ಅಧ್ಯಕ್ಷ ಎಂ ರಾಮಚಂದ್ರ ಮಾತನಾಡಿ, ನಮ್ಮ 7 ಆಕಾಂಕ್ಷಿಗಳು ಪಕ್ಷನಿಷ್ಠೆ ಸುಮಾರು 20 ವರ್ಷಗಳಿಂದ ದುಡಿಯುತ್ತಿದ್ದಾರೆ. ಇವರನ್ನು ಗುರುತಿಸಿ ಸ್ಪರ್ಧೆಗೆ ಅವಕಾಶ ನೀಡಬೇಕೆಂದು ಹೈಕಮಾಂಡ್ಗೆ ಮನವಿ ಮಾಡಿಕೊಂಡರು. 20-23 ಎಲೆಕ್ಷನ್ನಲ್ಲಿ ನಾವು ಕಾಂಗ್ರೆಸ್ ಪಕ್ಷದಿಂದ ಆಕಾಂಕ್ಷಿಗಳು ನಮ್ಮಲ್ಲಿ 7 ಜನ ಇದ್ದಾರೆ. ನಮಗೆ ನಾಯಕರುಗಳು ಆಶ್ವಾಸನೆಯನ್ನು ಕಾಂಗ್ರೆಸ್ ಸೇವಾದಳಕ್ಕೆ ಒಂದು ಪ್ರಿಫರೆನ್ಸ್ ಕೊಡಬೇಕು ಅನ್ನೋದು ಎಲ್ಲರ ಬಾಯಿನಲ್ಲೂ ಬಂದಿದೆ. ಅದೇನಿಲ್ಲ, ಈಗ ದಿನೇಶ್ ಗುಂಡೂರು ಸಹ ಅದೇ ಹೇಳಿದರು. ಸರ್ವೆ ರಿಪೋರ್ಟ್ ಮತ್ತು ಇದೆಲ್ಲ ನೋಡಿಕೊಂಡು ನಿಮಗೂ ಅವಕಾಶ ಮಾಡೋಣ ಅಂತ. ಅದು ಒಂದು ವಿಷಯ. ಕಾಂಗ್ರೆಸ್ ಸೇವಾದಳ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರಗತಿಯನ್ನು ಸಂಘಟನೆಯಲ್ಲಿ ಪ್ರಗತಿಯನ್ನು ಸಾಧಿಸಿದೆ ಬಿಕಾಸ್ ಆಫ್ ನಮ್ಮ ಕೆಪಿಸಿ ಅಧ್ಯಕ್ಷರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಸಹಕಾರ ಮತ್ತು ಸಹಾಯದೊಂದಿಗೆ. ಮತ್ತು ನಮ್ಮ ಸಿದ್ದರಾಮಯ್ಯನವರು ಸಹ ನಿನ್ನೆ ಭಾಳ ನಗುನಗುತ ಸೇವಾದಳಕ್ಕೆ ನಾವು ಅವಕಾಶ ಮಾಡಿಕೊಡಲೇಬೇಕು ಅನ್ನೋ ಒಂದು ಮಾತನ್ನು ಸಹ ಕೊಟ್ಟಿದ್ದಾರೆ. ಎಲ್ಲ ನಾಯಕರು ಬೆಳಗ್ಗೆ ಪರಮೇಶ್ವರ್ ಅವರು ಮೀಟ್ ಮಾಡಿದ್ರು, ಅದೇ ಪರಮೇಶ್ವರ್ ಸಹ ಅದೇ ರೀತಿ ಹೇಳಿದ್ದಾರೆ. ದಿನೇಶ್ ಗುಂಡೂರವರು ಅದೇ ರೀತಿ ಹೇಳಿದ್ದಾರೆ. ಮತ್ತು ರಾಮಲಿಂಗ್ ರೆಡ್ಡಿ ಅವರು ಸಹ, ಮತ್ತು ಬಿ ಕೆ ಹರಿಪ್ರಸಾದ್ ಅವರು, ಎಲ್ಲ ನಾಯಕರುಗಳನ್ನ ನಾವು ಭೇಟಿ ಆಗ್ತೀವಿ. ಒಬ್ಬರು ನಿಮ್ಗೆ ಭರವಸೆ ಇದೆಯಾ ಸರ್? ಭರವಸೆ ಇಲ್ಲಲ್ಲ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ ಅನ್ನೋ ಭರವಸೆ ನಮ್ಮಲ್ಲಿದೆ. ಅದೇನು ಎರಡು ಮಾತಿಲ್ಲ. ಇವರು ಬಿ ಜೆ ಪಿಯವರು ಏನೇ ಆಟ ಆಡಿದ್ರು 20-23 ಎಲೆಕ್ಷನಲ್ಲಿ ಅವ್ರನ್ನೆಲ್ಲ ಕಚ್ಚೋದು ಗ್ಯಾರಂಟಿ, ಸತಾ ಸಿದ್ಧ. ಆದ್ದರಿಂದ ಕಾಂಗ್ರೆಸ್ ಸೇವಾದಳಕ್ಕೆ ಭಾಳಷ್ಟು ಅನುಕೂಲ ಆಗಬೇಕು. ನಮ್ಗೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಒಂದು 3-4 ಅಭ್ಯರ್ಥಿಗಳಿಗೆ ಗೆಲ್ಲುವಂಥ ಅವಕಾಶ ಮಾಡಿಕೊಡ್ಬೇಕು. ಸರಿ, ಈ ಚುನಾವಣೆಯಲ್ಲಿ ನಾವು ಕೇಳ್ಕೊಳ್ತೀವಿ, ವಿನ್ನಿಂಗ್ ಫ್ಯಾಕ್ಟರನ್ನು ಭಾಳ ಆಲೋಚನೆ ಮಾಡ್ತಾ ಇದ್ದಾರೆ. ಅದರಲ್ಲೂ ನಾವು ಸೇವಾದಳದಿಂದ ನಮ್ಮ ಕೋಟಾದಲ್ಲಿ ನನ್ನ ಹೆಸರು ಕೂಡ ಹೋಗಿರೋದ್ರಿಂದ ಒಂದು ಅವಕಾಶ ಜಾಸ್ತಿ ಇರುತ್ತೆ. ಹೀಗಾಗಿ ನಮಗೆ ಟಿಕೆಟ್ ಸಿಕ್ಕಿದ್ದಾದರೆ ಗೆಲುವು ನಿಶ್ಚಿತ. ಸರ್, 2000 ಬಲಾಬಲ ಅಲ್ಲಿ ಹರಿಹರ ಅಂದರೆ ಭದ್ರಕೋಟೆ ಕಾಂಗ್ರೆಸ್ದಾಗಿತ್ತು, ಇವತ್ತು ಎಲ್ಲೋ ಹಂಚೋಗಿದೆ. ಇವತ್ತು ಹಾಲಿ ಶಾಸಕರಿದ್ದಾರೆ, ಇವತ್ತು ನೀವು ಆಕಾಂಕ್ಷಿ ಆಗಿದ್ದೀರಾ, ಇವತ್ತು ಏನು ಹೇಳ್ತೀರಾ ಸರ್ ನಿಮಗೆ ಸೀಟ್ ನೀಡಿದ್ದ? ಈಗ ನಾವು ಹೇಳೋದು, ಈಗ ನಾವು ಇಲ್ಲೆಲ್ಲ ಬೆಂಗಳೂರಿಂದ ಹಿಡಿದು ಡೆಲ್ಲಿ ತನಕ ವಿಚಾರ ಮಾಡಿದಾಗ ವಿನ್ನಿಂಗ್ ಫ್ಯಾಕ್ಟರ್ ಮೇಲೆ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ನಾವ್ಯಾರು ಟಿಕೆಟ್ಗಳನ್ನು ನಿಮ್ಮನ್ನೆಲ್ಲ ಫೈನಲ್ ಮಾಡೋದಿಲ್ಲ. ಏನಿದ್ದರೂ ಅಬ್ಸರ್ವರ್ಸ್ ಒಂದ್ರ ಮೇಲೆ ಒಂದು ಬಂದು ಅವರೆಲ್ಲ ಮಾಡ್ತಾಯಿದ್ದಾರೆ. ಹಾಗಾಗಿ ನೀವೇನಾದರೂ ವಿನ್ನಿಂಗ್ ಆ ಥರ ಪಾಪ್ಯುಲಾರಿಟಿ ಇದ್ದು ವಿನ್ನಿಂಗ್ ಚಾನ್ಸ್ ಇತ್ತು ಅಂದರೆ ನಿಮಗೆ ಟಿಕೆಟ್ ಸಿಗುತ್ತೆ ಅನ್ನೋ ಮಾತು ಹೇಳ್ತಾರೆ. ಸರ್, 2023 ಚುನಾವಣೆಯಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತಾ? ಖಂಡಿತ ಬರುತ್ತೆ. ಮತದಾರರಿಗೆ ಏನು ಹೇಳ್ತೀರಾ ಸರ್ ಅಲ್ಲಿರೋ ಮತದಾರರಿಗೆ? ಮತದಾರರಿಗೆ ಸಮಗ್ರವಾಗಿ ಅವರಿಗೆ ಅಭಿವೃದ್ಧಿ ಮಾಡಬೇಕು. ಗ್ರಾಮೀಣ ಬಂದಂಥ ಜನರಿಗೆ ಸ್ಕೂಲು, ರೋಡು, ವಿದ್ಯಾಭ್ಯಾಸ, ಆರೋಗ್ಯ ಇದೆಲ್ಲ ನೈರ್ಮಲ್ಯಗಳನ್ನು ಕಾಪಾಡ್ತಕ್ಕಂಥದ್ದು. ಮತ್ತು ಏನು ನಮ್ಮ ತಾಲೂಕು ಬೇಸಿಕಲಿ ರೈತರಿಗೆ ಸಂಬಂಧಪಟ್ಟಂಥ ನೀರಾವರಿ ಭಾಗ ಆಗಿರ್ತದೆ, ಎಲ್ಲ ರೈತರಿಗೂ ನೀರು ಸಿಗೋಂಥದ್ದು. ಸಾಮಾನ್ಯನೂ ಅಸಾಮಾನ್ಯ ಕೆಪಿಸಿಸಿ ಅಧ್ಯಕ್ಷರು ಕೊಟ್ಟಿದ್ದೀರಾ, ಪರಮೇಶ್ವರ್ ಮೀಟ್ ಮಾಡಿದ್ದೀರಾ, ಇವತ್ತು ಏನು ಹೇಳ್ತೀರಾ? ಏನು ಹೇಳೋದಿಲ್ಲ, ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಸೇವಾದಳದಿಂದ ನಾವು ಇಷ್ಟು ನಿಷ್ಠಾವಂತ ಕಾರ್ಯಕರ್ತರು, ಶಿಸ್ತಿನ ಸಿಪಾಯಿಗಳು, ಅದಕ್ಕೋಸ್ಕರ ನಾವು ಕೇಳ್ತಾ ಇದ್ದೀವಿ. ಮೊದಲೆಲ್ಲ ಕನ್ಸಿಡರ್ ಮಾಡಿಲ್ಲ, ಇತ್ತು ಯಾವಾಗಲೂ ಇತ್ತು, ಅದನ್ನು ಕನ್ಸಿಡರ್ ಮಾಡಲಿಲ್ಲ. ಈ ಸರಿ ಕೊಡಿ, ಅವಕಾಶ ಇದೆ, ಅವಕಾಶ ಕೊಡಲಿಕ್ಕೆ ಕೇಳ್ತಾ ಇದ್ದೀವಿ. ತಪ್ಪೇನಿಲ್ಲ, ಕೊಡ್ತಾರಂತ ನಮ್ಮ ಭರವಸೆ ಇದೆ.